ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಮಂಗಳವಾರ ಸಂಜೆ ವೇಳೆಗೆ ವಿಶ್ವಾಸ ಮತಯಾಚನೆ ಪ್ರಕ್ರಿಯೆ ಮುಗಿಸುತ್ತೇನೆ ಎಂದು ಸ್ಪೀಕರ್ ರಮೇಶ್ ಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಅತೃಪ್ತ ಶಾಸಕರು ಸದನಕ್ಕೆ ಬರದಿರುವುದು ಅವರಿಷ್ಟ. ತಿಳುವಳಿಕೆ ಕುರಿತಿಗೆ ನಾನೇನು ಮಾಡಲು ಆಗಲ್ಲ. ರಾಜೀನಾಮೆ ಹೇಗೆ ಕೊಡಬೇಕು ಎಂಬುದು ಗೊತ್ತಿಲ್ಲ. ಸ್ಪೀಕರ್ ಏಕೆ ನೋಟಿಸ್ ಕೊಡ್ತಾರೆ ಎಂಬ ಪ್ರಜ್ಞೆ ಬೇಡವಾ? ಸುಮ್ಮನೆ ಶಾಸಕರಾಗಿ ಮರೆಯೋಕೆ ಬರ್ತಾರೆ ಎಂದು ಸ್ಪೀಕರ್ ರಮೇಶ್ ಕುಮಾರ್ ಕಿಡಿಕಾರಿದ್ರು. ಹಾಗೆಯೇ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ನಾನೇನು ಹೇಳಲ್ಲ ಎಂದು ತಿಳಿಸಿದ್ರು. ವಿಚಾರಣೆಗೆ ಬರಲು ಸಾಧ್ಯವಿಲ್ಲ ಎಂದು ಅತೃಪ್ತ ಶಾಸಕರು ಸ್ಪೀಕರ್ ಅವರಿಗೆ ಪತ್ರ ಬರೆದಿದ್ದಾರೆ. ಮಂಗಳವಾರ ವಿಚಾರಣೆಗೆ ಬರಲು ಸಾಧ್ಯವಿಲ್ಲ ಎಂದು ಸ್ಪಷ್ಟನೆ ನೀಡಿರುವ ಅತೃಪ್ತ ಶಾಸಕರು ವಿಚಾರಣೆಗೆ ಹಾಜರಾಗಲು 4 ವಾರ ಅವಕಾಶ ನೀಡುವಂತೆ ಮನವಿ ಮಾಡಿ ವಿಧಾನಸಭಾ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಶಾಸಕರನ್ನು ಅನರ್ಹಗೊಳಿಸುವ ಪ್ರಕ್ರಿಯೆಗೆ ಕನಿಷ್ಠ 7 ದಿನ ಅವಕಾಶ ನೀಡಬೇಕು. ನಮಗೆ ನಮ್ಮ ಪಕ್ಷದಿಂದ ನೀಡಿರುವ ದೂರು ಹಾಗೂ ಆರೋಪದ ದಾಖಲೆಗಳು ದೊರೆತಿಲ್ಲ. ನಾವು ಅನಿವಾರ್ಯ ಕಾರಣದಿಂದ ಬೇರೆಡೆ ಇದ್ದು ವಿಚಾರಣೆಗೆ ಕಾಲಾವಕಾಶ ನೀಡಬೇಕು ಎಂದು ಅವರು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಪಕ್ಷೇತರ ಶಾಸಕರ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿದ ಸುಪ್ರೀಂ ಕೋರ್ಟ್. ಹಿಂದೆ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ಮುಗಿಯಬೇಕು ಎಂದು ಕೋರಿ ಪಕ್ಷೇತರ ಶಾಸಕರು ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಾಳೆಗೆ ಮುಂದೂಡಿದೆ. ಶಾಸಕರ ಪರವಾಗಿ ಇಂದು ವಾದ ಮಂಡಿಸಿದ ವಕೀಲ್ ಮುಕುಲ್ ರೋಹಟಗಿ ಸುಮ್ಮನೆ ಕಾಲಹರಣ ಮಾಡುತ್ತಿದ್ದಾರೆ. ಇಂದು ಸಂಜೆ 6ರೊಳಗೆ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ಮುಗಿಸುವಂತೆ ಸೂಚಿಸಿ ಎಂದು ಮನವಿ ಮಾಡಿದರು. ವಿಶ್ವಾಸಮತ ಯಾಚನೆ ಯಾವಾಗ ಮುಗಿಸ್ತೀರಾ ಎಂದು ಸಿಜಿಐ ರಂಜನ್ ಗೊಗೊಯ್ ಪ್ರಶ್ನಿಸಿದರು. ಸಂಜೆ 6ರೊಳಗೆ ವಿಶ್ವಾಸಮತ ಸಾಬೀತಾಗಿ ನಿನ್ನೆಯೇ ನಿರ್ಧಾರವಾಗಿದೆ ಎಂದು ಸ್ಪೀಕರ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಹೇಳಿದ್ರು. ಯಾವುದೇ ಬ್ರೇಕ್ ಇಲ್ಲದೆ ನಿರಂತರ ಚರ್ಚೆ ನಡೆಯುತ್ತಿದೆ. ಕಲಾಪದ ವಿಷಯದಲ್ಲಿ ರಾಜ್ಯಪಾಲರು ಮಧ್ಯ ಪ್ರವೇಶಿಸುವಂತಿಲ್ಲ, ಸಂದೇಶಗಳನ್ನು ನೀಡುವಂತಿಲ್ಲ ಎಂದರು. ಪಕ್ಷೇತರ ಶಾಸಕರಾದ ಎಚ್ ನಾಗೇಶ್ ಹಾಗೂ ಆರ್ ಶಂಕರ್ ನಿನ್ನೆಯೇ ವಿಶ್ವಾಸಮತ ಯಾಚನೆ ಮುಗಿಸಬೇಕು ಎಂದು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ನಿನ್ನೆ ವಿಚಾರಣೆ ಅಸಾಧ್ಯವೆಂದು ಕೋರ್ಟ್ ಹೇಳಿತ್ತು. ಇಂದು ವಿಚಾರಣೆ ಆರಂಭಿಸಿದ ಸರ್ವೋಚ್ಚ ನ್ಯಾಯಾಲಯ ಹಿಂದೆ ವಿಶ್ವಾಸಮತ ಯಾಚನೆ ಮುಗಿಸುತ್ತೇವೆ ಎಂದು ಸಿಂಘ್ವಿ ಹೇಳಿದ ಹಿನ್ನೆಲೆ ನಾಳೆಗೆ ವಿಚಾರಣೆ ಮುಂದೂಡಿತು. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ಜೀವಜಲ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ರೈತರು ಈ ಬಾರಿಯಾದರೂ ಮುಂಗಾರು ಹಿಂಗಾರು ಬೆಳೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಿಗಬಹುದು ಎಂಬ ಖುಷಿಯಲ್ಲಿದ್ದಾರೆ. ಮಹಾರಾಷ್ಟ್ರದ ಮಹಾಬಬಲೇಶ್ವರ, ಸತಾರ ಸೇರಿದಂತೆ ಕೃಷ್ಣಾ ಜಲಾಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಕಾರಣ ಆಲಮಟ್ಟಿ ಜಲಾಶಯಕ್ಕೆ ನಿರೀಕ್ಷೆಗೆ ಮೀರಿ ನೀರು ಹರಿದು ಬರುತ್ತಿದೆ. ಕಳೆದ 2 ದಿನಗಳಿಂದ ಜಲಾಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ತಗ್ಗಿದ್ದರಿಂದ ಒಳಹರಿವು ಸ್ವಲ್ಪ ಕಡಿಮೆಯಾಗಿತ್ತು. ಒಳಹರಿವು ಪ್ರಮಾಣ ಕಡಿಮೆಯಾಗಿದ್ದರಿಂದ ನೀರು ಸಂಗ್ರಹಣಾ ಪ್ರಮಾಣ ಸಹ ಕಡಿಮೆಯಾಗುವ ಭೀತಿ ಎದುರಾಗಿತ್ತು. ಇದನ್ನು ಸರಿದೂಗಿಸಲು ಹೊರಹರಿವು ಸಹ ಕಡಿಮೆ ಮಾಡಲಾಗಿತ್ತು. ಈಗ ಮತ್ತೆ ಮಳೆ ಆರ್ಭಟ ಹೆಚ್ಚಾದ ಕಾರಣ ಹೊರಹರಿವು ಸಹ ಹೆಚ್ಚುವರಿಯಾಗಿ ಬಿಡಲಾಗುತ್ತಿದೆ. ಸದ್ಯ ಆಲಮಟ್ಟಿ ಜಲಾಶಯದಲ್ಲಿ 13,310 ಕ್ಯೂಸೆಕ್ ಒಳಹರಿವು ಇದ್ದು ಹೊರಹರಿವು 128 ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ರೌದ್ರಾವತಾರ, ಹೆದ್ದಾರಿಯಲ್ಲಿ ಉರುಳಿ ಬಿದ್ದ ಬೃಹತ್ ಆಲದ ಮರ. ಭಾರಿ ಮಳೆಯಿಂದ ಬೃಹತ್ ಆಲದ ಮರ ಹೆದ್ದಾರಿಯಲ್ಲಿ ಉರುಳಿಬಿದ್ದು ಸಂಚಾರ ಸಂಪೂರ್ಣ ಬಂದ್ ಆದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆದಿದೆ. ರಾತ್ರಿ ಸುರಿದ ಭಾರಿ ಮಳೆಗೆ ಮರ ಉರುಳಿಬಿದ್ದಿದ್ದು ಇದರಿಂದಾಗಿ ಕಾರವಾರ, ಗೋವಾ, ಮಂಗಳೂರು, ಉಡುಪಿ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಸ್ಥಳದಲ್ಲಿ ಪೊಲೀಸ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮೊಕ್ಕಂ ಹೂಡಿದ್ದು ಸಿಬ್ಬಂದಿ ಮರ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಕಾರ್ಖಾನೆಯಿಂದ ಕೆರೆ ಬಾವಿಗಳಿಗೆ ಕಲುಷಿತ ನೀರು, ಅಧಿಕಾರಿಗಳಿಗೆ ಗ್ರಾಮಸ್ಥರಿಂದ ಕ್ಲಾಸ್. ಕೆಮಿಕಲ್ ಕಾರ್ಖಾನೆಯ ಕಲುಷಿತ ನೀರನ್ನು ಟ್ಯಾಂಕರ್ ಮೂಲಕ ಬೀದರ್ನ ಅರಣ್ಯ ಪ್ರದೇಶದ ಬಾವಿ ಮತ್ತು ಕೆರೆಗಳಿಗೆ ಬಿಡುವುದರ ವಿರುದ್ಧ ಏಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅಧಿಕಾರಿಗಳಿಗೆ ಕೋಳಾರ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು. ಬೀದರ್ ತಾಲೂಕಿನ ನಿಜಮಾಪುರ ಹೋಬಳಿಯ ಕೋಳಾರ ಹಳ್ಳಿಯ ಸರ್ವೆ ನಂಬರ್ 4/AD
ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರುವ ಮೇ ವಾಣಿ ಅಗ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ನ ಆವರಣದಲ್ಲಿ ಜುಲೈ 22ರಂದು ಪರಿಸರ ಪರಿಣಾಮಗಳ ಸಾರ್ವಜನಿಕ ಸಂಪರ್ಕ ಸಭೆ ನಡೆಯಿತು. ಅಪರ ಜಿಲ್ಲಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿಗಳು ಮತ್ತು ಮೇ ಎನ್ಸಿರೋ ರಿಸೋರ್ಸಸ್ ಪರಿಸರ ಸಲಹೆಗಾರರು ಇವರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಕೋಳಾರ ಗ್ರಾಮಸ್ಥರು, ಹೋರಾಟಗಾರರು, ರೈತ ಮುಖಂಡರು ಮತ್ತು ಸರ್ಕಾರ ರೈತರ ವಿವಿಧ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಅದು ಆದ್ರೂ ಆದ ನಂತರ ನೀವು ಕೊಡ್ರಿ, ಅದು ಆಗುವವರೆಗೆ ನಾನು ಕೇಳ್ಕೊತೀನಿ. ಏನಂತಂದ್ರೆ ಇನ್ನು ಮುಂದೆ ಯಾವನೂ ಇಲ್ಲಿ ಕೆಮಿಕಲ್ ಇಂಡಸ್ಟ್ರಿಗಳು ಹಾಕ್ಬಾರ್ದು. ಇವೇನು ಅದವ ಯುವಕ್ ಯುವಕ ಯುವದ್ರದ್ದು ಎಫ್ಲೆಂಟ್ರ ಏನು ಬರ್ತದೆ, ಅದು ಲಿಕ್ವಿಡ್ ಇರಲಿ, ಸಾಲಿಡ್ ಇರಲಿ, ಗ್ಯಾಸಿಯಸ್ ಇರಲಿ, ಅದಕ್ಕೆ ಟ್ರೀಟ್ಮೆಂಟ್ ಮಾಡೋಂಥದ್ದು ವ್ಯವಸ್ಥೆ ನೀವು ಮಾಡ್ಕೋಬೇಕು. ಮೊದಲು ಅವ್ರಿಗೆ ಏನಾದ್ರು ಇನ್ಸ್ಟಿಟ್ಯೂಟ್ ಮಾಡಬೇಕು ಪ್ರತಿಯೊಂದು ಇಂಡಸ್ಟ್ರಿದವ್ರಿಗೆ. ಕನ್ನಡ ಮಾತನಾಡೋದು ಕಷ್ಟ ಅಂತ ಹೇಳಿಕೆ ನೀಡಿದ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಕರ್ವೇ ಕಾರ್ಯಕರ್ತರಿಂದ ಆಕ್ರೋಶ. ಕನ್ನಡ ಮಾತಾಡೋದು ಕಷ್ಟ ಅಂತ ಹೇಳಿಕೆ ನೀಡಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಅವರ ತವರು ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಮಡಿಕೇರಿ ತಾಲೂಕಿನ ಪೇರಾಜೆಯಲ್ಲಿ ಪ್ರತಿಭಟನೆ ನಡೆಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ರಶ್ಮಿಕಾ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಕೊಡಗಿನಲ್ಲಿ ಹುಟ್ಟಿ ಸಾವಿರಾರು ವರ್ಷ ಇತಿಹಾಸವಿರುವ ಕನ್ನಡ ಭಾಷೆ ಬರಲ್ಲ ಅಂತ ಹೇಳಿರೋದು ಖಂಡನೀಯ. ಇನ್ನು ಮುಂದೆ ಕನ್ನಡ ಕಲಿಯದಿದ್ದರೆ ನಾವು ವರ್ಣಮಾಲೆ ಕಲಿಸುತ್ತೇವೆ ಎಂದು ಎಚ್ಚರಿಸಿದರು. ನಮ್ಮ ಕನ್ನಡ ಭಾಷೆಗೂ ಮಾಡಿದಂಥ ಅವಮಾನ ಅಂತೇಳಿ ಹೇಳ್ತಾ ಇದ್ದೇವೆ. ಹಾಗೆಯೇ ಕನ್ನಡ ಭಾಷೆ ಅಂತೇಳಿದರೆ ನಮ್ಮ ಭಾರತದಲ್ಲಿ 1,000+ ಭಾಷೆ ಇದ್ದರೂ ಕೂಡ ಒಂದು ಲಿಪಿ ಇರುವಂಥ ಭಾಷೆ ಅಂತೇಳಿದರೆ ಅದು ನಮ್ಮ ಕನ್ನಡ. ಏಕೈಕ ಲಿಪಿ ಇರುವಂಥ ಭಾಷೆ ಅಂದರೆ ಅದು ನಮ್ಮ ಕನ್ನಡ. ಹಾಗೆಯೇ 2 ವರ್ಷಗಳ ಇತಿಹಾಸ ಇದೆ ಕನ್ನಡಕ್ಕೆ. ಅಂಥ ಭಾಷೆಯನ್ನೇ ಅವಮಾನ ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ಈ ರಶ್ಮಿಕಾ ಮಂದಣ್ಣ ಅವರು ತಮಿಳುನಾಡಿನ ಒಂದು ವಿಡಿಯೋ ಮೂಲಕ ಮಾಡುವುದಕ್ಕೆ ಮೂಲಕ ಚಾನೆಲ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ವಿರುದ್ಧವಾಗಿ ನಾವು ಒಂದು ಇವತ್ತು ಕನ್ನಡ ಕಲಿಸುವುದರ ಮೂಲಕ ಒಂದು ಪ್ರತಿಭಟನೆ ನಾವು ಇವತ್ತು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕನ್ನಡ ಕಲಿಯದಿದ್ದರೆ ನಾವು ನಿಮ್ಮ ಹತ್ತಿರ ಬಂದು ನಾವು ಕನ್ನಡವನ್ನು ಕಲಿಸ್ತೇವೆ ಅಂತೇಳಿ ಹೇಳುತ್ತಾ ನಮ್ಮ ಒಂದು ಈ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ರಸ್ತೆ ಇಲ್ಲದೆ ವಾಹನ ಸವಾರರ ಪರದಾಟ. ಇದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಸೌಂದಲಗ ಗ್ರಾಮದ ನರಕ ದೃಶ್ಯ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಸೌಂದಲಗ ಗ್ರಾಮದಿಂದ ಸುಕ್ಷೇತ್ರ ಪ್ರಸಿದ್ಧಿ ಪಡೆದ ಆಡಿ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಆದರೆ ಇದನ್ನು ತಿಳಿದು ಶಾಸಕಿ ಶಶಿಕಲಾ ಜೊಲ್ಲೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಲವು ಬಾರಿ ರಸ್ತೆ ದುರಸ್ತಿಗೆ ಮನವಿ ಮಾಡಿದರೂ ಪ್ರಯೋಜನ ಆಗಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಲೇ ಇವೆ. ಗ್ರಾಮಸ್ಥರು ರಸ್ತೆಯ ಮಧ್ಯೆ ಸಸಿಯನ್ನು ನೆಟ್ಟು ರಸ್ತೆ ದುರಸ್ತಿ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಶಾಸಕೀಯ ಅಧಿಕಾರಿ ಯಾ ರಸ್ತ್ಯಾಚ ಲವಕರ ಲವಕರ ನವೀನ ಹೇ ಕರಾವ. ಹಾ ಅತಿಶಯ ಮಹತ್ವಾಚಾರ ರಸ್ತಾ ಆಯ್ತು ಮತದಾರ ಸಂಘಾಸಾಠಿ ಆಣಿ ಇತರೀ ಉಪರಿ ಮನಾ ಇಕಡ ಮಂಗೂರ್ ಕುಂಡೂರ್ ಕಿಂವಾ ಇತರ ಭಾಗದಲ್ಲಿ ಎಮ್ ಆರ್ ಡಿ ಸಿ ಜಾಣಾರಿ ಮುಲ್ಲ ಜಿ ಆಯ್ತು ಆಪಲಿ ಸಾಂಗಾವ ಸುಳ್ಕುಡ ಮಾರ್ಗೆ ಜಾಣಾರಿ ತ್ಯಾನ ಹಾ ಶಾರ್ಟ್ಕಟ್ ರಸ್ತಾ ಆಯ್ತು ತರಿ ಲವಕರಾತ ಲವಕರ ಹ್ಯಾ ಖಡ್ಡ್ಯಾಚ ಲೋಕಪ್ರತಿನಿಧಿ ತರ ವಿಶೇಷ ಲಕ್ಷ ದೇವನ್ ಲವಕರಾತ ಲವಕರ ಕರಾವೆ ಅಶೀ ಮಾಜಿ ಇಚ್ಛೆ ಆಯ್ತು. ತಸೆಚ ಯಾ ರಸ್ತ್ಯಾವರ ಪರವಾ ಮೋಟಾ ಇತ್ತೆ ಈಗ ಅಪಘಾತ ಝಾಲೆಲಾ ಆಯ್ತು ಆಣಿ ರಾತ್ರಿಚ ವಗೈರೆ ಕಾಹಿ ದಿಸತ್ ನಾಯಿ ತರಿ ಲೋಕಪ್ರತಿನಿಧಿನಿ ಲವಕರಾತ ಲವಕರ ಯಾಚ್ಯಾಕಡೆ ಲಕ್ಷ ದೇವನ್ ಹಾ ರಸ್ತಾ ಲವಕರ ನವೀನ ಕರಾವಾ. एक महिन्याच्या आत नाही गेला तर पूर्ण या रस्त्याला सर्व वनीकरण करण्यात येईल. उद्देश म्हणजे हा निप्पाण्याने उपरी हा मेन रोड आहे आडी बिवशी परत सौंदलगा हनवरवाडी येथील एम आर डी सी हा रोड लवकर लवकर व्हावा अशी आमदारांच्याकडे पण अपेक्षा आहे. आमदार साहेब शशिकला जोल्ले यांनी आज 5 वर्ष झाले हा रोड पूर्ण पॅचेस लावण्यातच गेलेला आहे किंवा आज या रोडकडे दुर्लक्षच केले. फक्त बेनाडीपर्यंत झालेला आहे रोड, येळगुड ते बेनाडी आणि इथून सौंदलगा मांगूरपाटा ते हायवेपर्यंत झालेला आहे. इथून हा फक्त बेनाडी अंतराळ क्रॉस आणि सौंदलगाचा सरकारचा वाहना इथूपर्यंत हा रोड झालेला नाही. हा रोड पॅचेस किंवा काय असं जर करत असलं तर आम्ही तर आज इथं झाडं लावून हा रोड जंगलीकरण करण्याचा आम्ही बघणार आहोत. हा रोड लवकर लवकर व्हावा ही आमची इच्छा. गावाला रस्ता 5 वर्ष झाले. त्यापूर्वी निवेदन केलं होतं? हां, 2 वेळा पेपरला बातमी दिली होती. परत काय असेल ते सगळं केलेलं आहे. संबंधित अधिकाऱ्याला काय निवेदन केलं होतं? बरं दिलेलं.
ಕೊಡಗು ಜಿಲ್ಲೆಯಲ್ಲಿ ಮಳೆ ಹಿನ್ನೆಲೆಯಲ್ಲಿ ಮಣ್ಣು ಕುಸಿತ ಮುಂದುವರೆದಿದೆ. ಕಳೆದ ಬಾರಿ ಕುಸಿದಿದ್ದ ಗುಡ್ಡದ ಮಣ್ಣು ಮತ್ತೆ ಕುಸಿದಿದ್ದು ಗುಡ್ಡ ಕುಸಿತ ತೀವ್ರತೆಗೆ ವಿದ್ಯುತ್ ಕಂಬಕ್ಕೆ ಹಾನಿ ಉಂಟಾಗಿದೆ. ಪೊಲೀಸ್ ಸಿಬ್ಬಂದಿ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದು ಮಣ್ಣು ತೆರವುಗೊಳಿಸುವಲ್ಲಿ ನಿರತರಾಗಿದ್ದಾರೆ. ಸ್ಥಳಕ್ಕೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ನು ಮಡಿಕೇರಿ ಸಮೀಪದ ಎರಡನೇ ಮಣ್ಣಂಗೇರಿಯಲ್ಲಿಯೂ ಗುಡ್ಡದ ಮಣ್ಣು ಕುಸಿದಿದೆ. ಹೆದ್ದಾರಿಯಿಂದ ಎರಡನೇ ಮಣ್ಣಂಗೇರಿ ಸಂಪರ್ಕ ಕಲ್ಪಿಸುವ ರಸ್ತೆ ಮೇಲೆ ಗುಡ್ಡದ ಮಣ್ಣು ಕುಸಿದಿದೆ. ಗುಡ್ಡದ ಮಣ್ಣು ತೆರವುಗೊಳಿಸಿದಷ್ಟು ಜಾರುತ್ತಿದೆ. ಕಳೆದ ಬಾರಿ ಕುಸಿದಿದ್ದ ಗುಡ್ಡದ ಬಾಕಿ ಮಣ್ಣು ಸಡಿಲಗೊಂಡು ಕುಸಿತ ಉಂಟಾಗಿದೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಮಗಳೂರಿನ ನಡು ರಸ್ತೆಯಲ್ಲಿ ಲಾಂಗ್ ಹಿಡಿದು ಓಡಾಡಿದ ಅಪರಿಚಿತ ವ್ಯಕ್ತಿ. ಜಿಲ್ಲೆಯ ಕೊಪ್ಪ ಬಸ್ ನಿಲ್ದಾಣದ ಬಳಿ ಅಪರಿಚಿತ ವ್ಯಕ್ತಿಯೊಬ್ಬ ನಡು ರಸ್ತೆಯಲ್ಲಿ ಲಾಂಗ್ ಹಿಡಿದು ಓಡಾಡಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದ್ದಾನೆ. ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಕೊಪ್ಪ ಪಟ್ಟಣದಲ್ಲಿ ವ್ಯಕ್ತಿಯ ಹುಡುಕಾಟ ನಡೆಸಿದ್ದಾರೆ. ಆದರೆ ಲಾಂಗ್ ಹಿಡಿದು ಓಡಾಡಿದ ನಂತರ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ. ಆತನ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದನ್ನು ಆಧರಿಸಿ ಪೊಲೀಸರು ವ್ಯಕ್ತಿಯ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಈ ಸಂಬಂಧ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಳೆಗಾಗಿ ರಾಮಲಿಂಗೇಶ್ವರ ದೇವರ ಮೊರೆ ಹೋದ ರಾಯಚೂರಿನ ಆಮದಿಹಾಳ ಗ್ರಾಮಸ್ಥರು. ದೇಶದ ವಿವಿಧ ಭಾಗದಲ್ಲಿ ವರುಣದೇವನ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ. ಆದರೆ ಬಿಸಿಲ ನಾಡು ರಾಯಚೂರು ಜಿಲ್ಲೆಯಲ್ಲಿ ಮಾತ್ರ ವರುಣನ ಕೃಪೆಗಾಗಿ ಜನರು ಜಪ ಮಾಡುತ್ತಿದ್ದಾರೆ. ಹೌದು, ಸತತ ಬರದಿಂದ ನಲುಗಿ ಹೋಗಿರುವ ಜಿಲ್ಲೆಯ ಜನರು ಮಳೆಗಾಗಿ ದೇವರಲ್ಲಿ ವಿಶೇಷ ಪೂಜೆ ನೆರವೇರಿಸುತ್ತಿದ್ದಾರೆ. ಜಿಲ್ಲೆಯ ಮಸ್ಕಿ ತಾಲೂಕಿನ ಆಮದಿಹಾಳ ಗ್ರಾಮಸ್ಥರು ರಾಮಲಿಂಗೇಶ್ವರ ಮೊರೆ ಹೋಗಿದ್ದಾರೆ. ಬೆಳಗ್ಗೆಯಿಂದ ಗ್ರಾಮಸ್ಥರು ಗ್ರಾಮದ ರಾಮಲಿಂಗೇಶ್ವರ ದೇವರಿಗೆ ಜಲಾಭಿಷೇಕ ಮಾಡಿ ಮಳೆ ಸುರಿಸೋ ಮಳೆರಾಯ ಎಂದು ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ್ದಾರೆ. ಹಾಸ್ಟೆಲ್ ವಾರ್ಡನ್ ಮತ್ತು ಸಿಬ್ಬಂದಿಗಳಿಂದ ಅಡುಗೆ ಸಹಾಯಕಿಗೆ ಮಾನಸಿಕ ಕಿರುಕುಳ ಆರೋಪ. ಇನ್ನೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಲ್ವಾರ ಗ್ರಾಮದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ವಾರ್ಡನ್ ರವಿಕುಮಾರ್ ಹಾಗೂ ಸಿಬ್ಬಂದಿ ವಿರುದ್ಧ ಇಂತಹ ಆಪಾದನೆ ಕೇಳಿಬಂದಿದೆ. ಹಾಸ್ಟೆಲ್ನಲ್ಲಿ ಅಡುಗೆ ಮಾಡುತ್ತಿದ್ದ ಭೀಮಬಾಯಿ ಅವರನ್ನ ಪ್ರತಿನಿತ್ಯ ಮಾನಸಿಕ ಕಿರುಕುಳ ನೀಡಲಾಗುತ್ತಿತ್ತು ಎನ್ನಲಾಗಿದೆ. ಅಲ್ಲದೆ ಭೀಮಬಾಯಿ ಅವರನ್ನ ರವಿಕುಮಾರ್ ಹಾಗೂ ಅಡುಗೆ ಸಹಾಯಕಿ ಲತಾ ಮತ್ತು ಸಿಬ್ಬಂದಿ ಶಿವರಾಜ್ ಈ ಎಲ್ಲರೂ ಭೀಮಬಾಯಿ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದರು ಎನ್ನಲಾಗಿದೆ. ಅಲ್ಲದೆ ಭೀಮಬಾಯಿ ಅವರನ್ನ ಕೆಲಸದಿಂದಲೂ ಬಿಡಿಸಿದ್ದಾರೆ. ಈ ವಿಚಾರವಾಗಿ ಭೀಮಬಾಯಿ ಅವರು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಕಲಬುರಗಿಯ ಡಿಸಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಚಿತ್ತಾಪುರ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ದೂರನ್ನು ನೀಡಲಾಗಿತ್ತು. ಇದಲ್ಲದೆ ಹೊರಗುತ್ತಿಗೆ ಆಧಾರದಲ್ಲಿ ಮತ್ತೆ ಕೆಲಸಕ್ಕೆ ಭೀಮಬಾಯಿ ಅವರನ್ನ ನೇಮಕ ಮಾಡಿಕೊಳ್ಳಬೇಕು ಎಂದು ಚಿತ್ತಾಪುರ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು 2019 ಫೆಬ್ರವರಿಯಲ್ಲಿ ಜ್ಞಾಪನ ಪತ್ರ ನೀಡಿದ್ರು. ಆದರೆ ಚಿತ್ತಾಪುರ ತಾಲೂಕಿನ ನಾಲ್ವಾರ್ ಗ್ರಾಮದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ವಾರ್ಡನ್ ರವಿಕುಮಾರ್ ಮರು ನೇಮಕದ ಪತ್ರವನ್ನ ಸ್ವೀಕರಿಸುತ್ತಿಲ್ಲ ಎಂದು ಭೀಮಬಾಯಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲಷ್ಟು ಅವ್ರ ಬಳಿ ಇಟ್ಕೊಂಡ್ಕಿಸಿಂದು ಬೇರೆ ಒಂದು ಮುದುಕಿಸಿ ನನಗೆ ಇದು ಮಾಡಿಕೇಸಿಂದು ತೆಗೆದು ಬಿಟ್ಟಾರೆ. ಈಗ 7 ತಿಂಗಳು ಐತ್ರಿ ನಾವು ಮನೆ ಕುಂತ್ಕೇಸಿಂದು ಮತ್ತಂತರ ಅವರು ಇನ್ನೂ ಆರ್ಡ್ರ್ ಕೊಟ್ಟರೆ ಆರ್ಡ್ರ್ ಕೊಟ್ಟರು ತೊಗೊಳಕ್ಕೆ ತಯಾರಿಲ್ಲ. ನಾನು JD ಅವ್ರಿಗೆ ಮಾತಾಡ್ತೀನಿ, ತಾಲೂಕು ಆಫೀಸರ್ ಅವ್ರಿಗೆ ಮಾತಾಡ್ತೀನಿ ಅಂತ ಹೇಳ್ಕೇಸಿಂದು ನನಗೆ ತಡೆ ಹಿಡ್ದಾರೆ. 7 ತಿಂಗಳಾಯಿತು, ನಾವೇನು ಊಟ ಮಾಡಬೇಕು ಏನಿಲ್ಲ ಗೊತ್ತಿಲ್ಲ. ನಮ್ಮ ಮನೆಗೆ ಯಾರೋ ದುಡಿಯೋರಿಲ್ಲ, ನಾವು ಬೇಕನ್ನೇ ದುಡಿಯಕ್ಕೆ. ನನಗೆ ಒಂದು ಮಗ ಇದ್ದಾನೆ ಮತ್ತು ತಂದೆ ತಾಯಿ ಇದ್ದಾರೆ, ಮನೆಗೆ ನಮ್ಮ ತಂದೆಯವ್ರು ತೀರ್ಕೊಂಡ್ರು.
ಭಾಳ ಸಮಸ್ಯೆ ಅದ. ಅದಕ್ಕೆ ಏನೇ ಗೌರ್ಮೆಂಟಿಂದ ಆರ್ಡರ್ ಬಂದರೂ ತಗೊಂತಿಲ್ಲ? ಇದು ಯಾವ ಊರಲ್ಲಿ? ಮೊನ್ನೆ ಮೊನ್ನೆ ತಗೊಂಡಾರಿ ಲತಾನವ್ರಿಗೆ, ಮೊನ್ನೆ 2 ವರ್ಷ ಐತಿ ತೊಗೊಂಡ್ ಕಿಸಿನ ಹೊಸ ನೇಮಕ ಐತಿ. 40,000 ರೂಪಾಯಿ ಕೊಟ್ಟು ಕಿಸಿನ ಬಂದಾಡ್ರಿ, ಆಕೆ ಕೆಲಸ ಮಾಡ್ಲಕ್ಕ ಆಕೆ ತೊಗೊಂಡಾರೆ. ನನಗೆ ತೊಗೊಂಡಿಲ್ಲ, ಇನ್ನು 7 ತಿಂಗಳೈತಿ ನಾ ಮನೆಗೆ ಕುಂತೀನಿ. ಆಕೆ ಒಂದೇ ತಿಂಗಳದಾಗ ಬರಬೇಡ ಅಂತಂದಿದ್ರು, ಎಲ್ಲರಿಗೆ ಬರಬೇಡ ಅಂದಿರು. ಡಿಸೆಂಬರ್ ತಿಂಗಳದಾಗ ಎಲ್ಲರೂ ಹೋಗಿದ್ದಿಲ್ಲ, ಮತ್ತು ಆಕೆ ಕರೆಸ್ ಕೇಸಿಂದ ಕೆಲಸ ಮಾಡಕ್ಕೆ ಹಚ್ಚಾರ. ನನಗೆ ಅಂದ್ರೆ ಬೇಡ ಅಂತಂದ್ರು, ಮತ್ತು ಆರ್ಡ್ರ್ ತೊಗೊಂಡು ಹೋಗಿನ. ಆರ್ಡ್ರ್ ತೊಗೊಂಡು ಹೋದ್ರು ಭೀ ಈಕಿನೇನು ಪರ್ಮಿಟ್ ಪೋಸ್ಟ್ ಅದೇ, ನೀವು ಯಾಕೆ ತೊಗೊಲ್ಲ ಅಂತ ಹೇಳ್ಕೇಸಿ ರವಿ ಸರ್ ಅವರು ಒಟ್ಟ ಬೇಡ ಬೇಡ ಇಲ್ಲಿ ತೊಗೊಲೇಕ ಈಗ ಅಂತ ಹೇಳ್ಕೇಸಿಂದ ಇದು ಮಾಡ್ಲತ್ತರ ತಡೆ ಹೇಳಿಲ್ಲ. ಈಗ ನಿಮ್ಮ ವಾರ್ಡ್ನವರು ಅಂದರೆ ಯಾವ ರೀತಿಯಾಗಿ ನಿಮ್ಗೆ ಕಿರ್ಕುಳ ಕೊಡ್ತಾ ಇದ್ದಾರೆ? ಈ ಕೃಷ್ಣದಾಗ ಬೈಯೋದು, ಹೊಲ್ಸೋಸ್ ಬೈಯೋದು, ಅಲ್ಲೇನು ಕಿತ್ತೈತಿ, ಹುಲ್ ಕಿತ್ತದಿತ್ತು ರೀ, ಅದೆಲ್ಲ ಗಾರ್ಡನ್ದಾಗ ಹುಲ್ ಕಿತ್ತಾಗತ್ತೀವಿ, ಎಲ್ಲರೂ ಕೂಡಿ ಕಿತ್ತಾಗತ್ತೀವಿ, ಅಲ್ಲೇನು ಕಿತ್ತೈತೆ ಇಲ್ಲಿ ಬಂದು ಕಿತ್ತು ಅಂತ ಹೇಳಿದ್ರು. ಸರ್ ಈ ಕೃಷ್ಣದಾಗ ಮಾತಾಡಬೇಡ್ರಿ, ನಾವು ನಿಮ್ಮ ತಂಗಿಗೆ ಸರಿ ಇದ್ದೀವಿ, ಬರ್ರಿ ಹೋಗ್ರಿ ಅಂತ ಇಷ್ಟ ಅನ್ರಿ ಅಂತ ಹೇಳಂತಂದ್ರೆ, ಏ ನಾವು ಹೇಳ್ದಂಗೆ ಕೇಳೋದಿದ್ರೆ ಇಲ್ಲಿ ಇರಬೇಕು, ಇಲ್ಲಾಂದ್ರೆ ಇರಬಾರ್ದು ಅಂತ ಹೇಳಿ ಅಡುಗೆ ಮಾಡೋಕೆ ಕುಂತಿದ್ದೆ ರೀ ಅಡುಗೆ ಮನೆಗೆ. ಅಲ್ಲಿ ಬಂದು ಕೇಸಿಂದ ಎಳ್ದ ಕೇಸಿನ ಹೊಡ್ಯಾಕತ್ತಿದ್ರು, ಹೊಡ್ಯಾಕತ್ರ ಭೀ ನಮ್ಮ ಲತಾ ಅವ್ರು ನೋಡ್ಯಾರಿ, ನೋಡಿ ಕೇಸಿಂದ ಭೀ ಮತ್ತು ಭೀ ಅವರು ಏನು ಇದು ಮಾಡಿಲ್ಲ. ಏ ಅವ್ರಿಗೆ ಅಂಜಿಶೇರ್ ಅವ್ರಿ ಒಟ್ಟು ಏನದ ಹೇಳ್ದಂಗೆ ಕೇಳಬೇಕು ಅಂದರೆ ಇರಬೇಕು, ಇಲ್ಲ ಅಂತಂತಂದ್ರೆ ಎಲ್ಲರೂ ಹೊರಾಗ್ತೀನಿ ಅಂತ ಹೇಳ್ಕೇಸಿಂದ ಬಯಕತ್ತಿದ್ರು. ಅವ್ರು ನಮ್ಮ ಸಮಯ ಬಂದಿಲ್ಲ, ಏನು ಕೇಳಿಲ್ಲ, ಅವರು ಸರ್ ಹೇಳ್ದಂಗೆ ಅವ್ರು ಕೇಳರಿ. ಬಿಂಬ ಈ 40 ಸಮಾಜಗಳನ್ನ ಎಲ್ಲಕ್ಕಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಅವರ ಮೇಲೆ ಅನ್ಯಾಯ ಆಗಿದೆ ಊಟದ ನನ್ನ ಲೆಟ್ರ್ ಕಾರ್ಡ್ ನನ್ನ ಲೆಟ್ರ್ ಕಾರ್ಡ್ ಮಾಡಿದೆ. ದಿನಾಂಕ 10/10/2011 ಅರ್ಜಿಯನ್ನು ಸಮಾಜ ಕಲ್ಯಾಣ ತಾಲೂಕು ಆಫೀಸರ್ಗಳಿಗೆ ಕೊಟ್ಟಿರುತ್ತೇನೆ, ಹಾಗೂ ಜಿಲ್ಲಾ ಜಂಟಿ ನಿರ್ದೇಶಕರ ಕಾರ್ಯಾಲಯ ಕೂಡ ತಲುಪಿಸುತ್ತೇನೆ. 12/9/2018 ಶ್ರೀಮತಿ ಬಿಂಬೆಯವರು ಅರ್ಜಿ ಕೊಟ್ಟಿದ್ದ ಅವರ ಮೇಲೆ ಆರೋಪ ಮಾಡಿದ ಅರ್ಜಿಗಳನ್ನು ವಿಚಾರಣೆ ಮಾಡದೆ ಸುಮಾರು 42-52 ದಿವಸದಿಂದ ಅವರು ವಿಚಾರಣೆ ಮಾಡಬೇಕಂತೂ ಅವ್ರಿಗೆ ಗಮನದಲ್ಲಿಲ್ಲ. ಪ್ರಾಥಮಿಕ ವಿಚಾರಣೆ ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದು ಅವ್ರಿಗೆ ಗಮನದಲ್ಲಿಲ್ಲ. ಯಾವ ಅಧಿಕಾರಿಗಳು ಇವರ ಮೇಲೆ ಸುಮಾರು ವರ್ಷಗಳಿಂದ ಹಲ್ಲೆಗಳದು ಆರೋಪಗಳನ್ನು ಮಾಡುತ್ತಿದ್ದಾರೆ, ತಪ್ಪು ತಪ್ಪಾಗಿ ಆರೋಪಗಳನ್ನು ಮಾಡುತ್ತಿದ್ದಾರೆ. ಅವು ಎಲ್ಲಟ್ಟು ವಿಚಾರಣೆ ಮಾಡಿ ಕೇಸಿ ಇದು ಏನಿದೆ ಏನಿಲ್ಲ ಅಂತ ಹೇಳಕ್ಕೆ ಹೋದರೆ ನಮಗೆ ಬೆದರಿಸ್ತಾರೆ. ಸ್ಟೂಡೆಂಟ್ ಹಿಂಗೆ ಮಾಡಿದ್ರೆ ಹೇಗೆ ಸರ್ ಹಿಂಗೆ ಮಾಡಿದ್ರೆ ಹಿಂಗಿಲ್ಲ ಅಂತ ಹೇಳಿದ್ರು, ನಮಗೆ ಬೆದರಿಸ್ತಾನೆ ಮಾಡ್ತಾನೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ರು ಹೆಣ್ಮಕ್ಳ ಮೇಲೆ ಕಿರುಕುಳ ಕೊಡ್ತದೆ, ನನ್ನ ಮೇಲೆ ಕಂಪ್ಲೇಂಟ್ ಮಾಡಿಸ್ತೀನಿ ಅಂತ ನನ್ನ ವಿರೋಧನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ತಿಳಿಸ್ತಿದ್ದಾರೆ. ಆದ ಕಾರಣ ನಾನು ಈ ವಾಹಿನಿ ಮೂಲಕ ತಮ್ಮ ಗಮನದಲ್ಲಿ ತಂದು ಅವನ ವಿರುದ್ಧ ಏನು ಶಿಸ್ತಿನ ಕ್ರಮ ತೆಗೆದುಕೊಳ್ಳಬೇಕು ಏನಿಲ್ಲ ಅಂತ ಅರಿವು ಮೂಡಬೇಕು, ಇಂಥ ದಲಿತ ಮಹಿಳೆಗೆ ನ್ಯಾಯ ಒದಗಿಸಿಕೊಡಬೇಕಂತ ನಾನು ನಿಮ್ಮ ವಾಹಿನಿ ಮೂಲಕ ಹೇಳುತ್ತೇನೆ. ಕಾಂಗ್ರೆಸ್ ಕಚೇರಿಯಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರ ಜನ್ಮದಿನವನ್ನ ಆಚರಿಸಲಾಯಿತು. ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಕಾಳ್ಗಿ ಅವರ ಅಧ್ಯಕ್ಷತೆಯಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರ ಜನ್ಮದಿನವನ್ನ ಆಚರಿಸಲಾಯಿತು. ಜನ್ಮಸಿದ್ಧ ಮೇರ ಅಧಿಕಾರ ಹೇ ಸ್ವತಂತ್ರತಾ, ಜನ್ಮಸಿದ್ಧ ಮೇರ ಅಧಿಕಾರ ಅಂತ ಕೇಸಿ ಅವ್ರನ್ನ ಕೂಗು ಕೊಟ್ಟರು. ಆ ಕೂಗ ಮೇಲೆ ಬ್ರಿಟಿಷವರು ಅವರಿಗೆ ಒಂದು ಸರ್ತಿ ಹಿಡಿದ ಕೇಸಿ ಜೈಲನ್ನೇ ಹಾಕಿದ್ರು. ಅಂದ್ರೂ ಅವ್ರು ಮತ್ತೆ ಹೊರಗೆ ಬಂದು ಕೇಸಿ ತಂದು ಕಾರ್ಯಕ್ರಮ ಚಾಲು ಮಾಡಿದ್ರು. ಆ ವೇಳೆಗೆ ಬ್ರಿಟಿಷವರು ಎಲ್ಲ ನಮ್ಮ ಹಿಂದೂ ಧರ್ಮದ ಏನಿದ್ದು ಎಲ್ಲ ಬಂದಿ ಮಾಡ್ಕೇಸಿ, ಯಾವುದು ನೀವು ಮೀಟಿಂಗ್ ಮಾಡಬಾರ್ದು, ಯಾವುದು ನೀವು ಪ್ರೊಸೆಷನ್ ಮಾಡಬಾರ್ದು ಕೇಸಿ ಬಂದಿ ಹಾಕಿದಾಗ ಅವರೇನು ಗಣಪತಿ ಉತ್ಸವ ಶುರು ಮಾಡಿದ್ರು ಎಲ್ಲಿ ಪುನಃ ಒಳಗೆ ಶುರು ಮಾಡ್ಕೇಸಿ ಅಲ್ಲಿ ಯುವಕರಿಗೆ ಅಕ್ಕ ತಂಗವ್ರಿಗೆ ಮತ್ತೆಲ್ಲ ಒಂದು ಎಲ್ಲ ವ್ಯಾಪಾರ ಮಂದಿಗೆ ಏನು ಮಾಡಿದ್ರು ಅಲ್ಲಿ ಗಣಪತಿ ಎದುರ ಮೀಟಿಂಗ್ ಮಾಡ್ಕೇಸಿ ಅಲ್ಲಿ ನಮ್ಮ ಧರ್ಮದ ನಮ್ಮ ಪ್ರಚಾರ ಮಾಡ್ತೀವಿ ಅಂದ್ಕೇಸಿ ಅವರು ಅಲ್ಲೇ ಚಳವಳಿ ಪ್ರಾರಂಭ ಮಾಡಿದ್ರು. ಆ ವೇಳಕ್ಕೆ ಅವರು ಅದ್ರ ಮೇಲೆ ಬಂದಿ ಮಾಡಲಿಕ್ಕೆ ಆಗಿಲ್ಲ. ಅವ್ರ ಚಳವಳಿ ಎಷ್ಟು ದೊಡ್ಡದಾಯಿತು ಕಿ ಎಲ್ಲ ದೇಶದೊಳಗೆ ಮಹಾತ್ಮ ಗಾಂಧಿ ಅನ್ರಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅನ್ರಿ, ಸರ್ದಾರ್ ವಲ್ಲಭ ಪಟೇಲ್ ಎಲ್ಲರೂ ಅವರು ಕೂಗಕ್ಕೆ ಬಂದು ಕೇಸಿ ಒಂದು ದೊಡ್ಡ ಚಳವಳಿ ಪ್ರಾರಂಭ ಮಾಡಿದ್ರು. ಅದು ನೋಡ್ಕೇಸಿ ಬ್ರಿಟಿಷವರು ಅವ್ರಿಗೆ ಒಯ್ಕೇಸಿ ಜೈಲ್ನಾಗಿಟ್ಟರು. ಅಂದ್ರೂ ಅವರು 2 ವರ್ಷದ ಜೈಲಿನಾಗ ಹೋಗಿ ಬಂದ್ರೂ ತಮ್ಮ ಚಳವಳಿ ಪ್ರಾರಂಭ ಇಟ್ಟರು. ಮತ್ತೆಲ್ಲ ದೇಶದಲ್ಲಿ ಆಗ ಅವರು ಸ್ವತಂತ್ರ ಚಳವಳಿ ಬಹಳ ದೊಡ್ಡ ಪ್ರಮಾಣ ಆಯಿತು. ಇದೆಲ್ಲ ನೋಡ್ಕೇಸಿ ಬ್ರಿಟಿಷವರು ಅವರಿಗೆ ಮತ್ತು ಜೈಲಿನಾಗ ಬಿಟ್ಟರು. ಮತ್ತು ಇವರು ಪುನಃ ಒಳಗೆ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ಕೇಸಿ ನಾವೆಲ್ಲ ಒಂದಾಗಬೇಕು, ಎಲ್ಲರೂ ಬ್ರಿಟಿಷ್ ವಿರುದ್ಧ ಚಳವಳಿ ಮಾಡಬೇಕು, ಮತ್ತು ನಾವು ಸ್ವತಂತ್ರ ತಗೋಬೇಕು ಅಂದ್ಕೇಸಿ ಅವರು ಬಹಳ ದೊಡ್ಡ ಪ್ರಮಾಣ ಮಾಡಿದ್ರು. ಅದು ನೋಡ್ಕೇಸಿ ಬ್ರಿಟಿಷವ್ರಿಗೆ ಒಯ್ಕೇಸಿ ಅವರಿಗೆ ಮತ್ತು ಜೈಲಿನಾಗ ಇಟ್ಟರು. ಅವ್ರ ಲೈಫ್ದೊಳಗೆ 50 ವರ್ಷ ಜೈಲಿನಾಗ ಕಟ್ಟಿ ಹೋಗ್ಯಾರ ಅವರು 50 ವರ್ಷ. ಅಂದ್ರೂ ಅವರು ತಮ್ಮ ಚಳವಳಿ ಬಿಟ್ಟಿಲ್ಲ. ಅದರ ಸಲುವಾಗಿ ಮಹಾತ್ಮ ಗಾಂಧಿ ಅನ್ರಿ ಎಲ್ಲ ಲೀಡರ್ಸ್ ಅವರಿಗೆ
ಬಹಳ ದೊಡ್ಡ ಪ್ರಮಾಣ ಮೇಲೆ ಅವರಿಗೆ ಮಾನ ಸನ್ಮಾನ ಕೊಟ್ಟು ಕೆಸಿ ಅವರಿಗೆ ಒಂದು ದೊಡ್ಡ ಪದವಿ ಕೊಟ್ಟರು. ಅದರ ಸಲುವಾಗಿ ಅವರು ಈಗಾದ್ರೂ ನಮ್ಮ ಯುವಕರು, ನಮ್ಮ ಅಕ್ಕ ತಂಗಿಯವರು, ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರಿಗೆ ಋಣಿಯಾಗಿದ್ದೆ ಮತ್ತು ಅವರೇನು ಮಾರ್ಗದರ್ಶನ ಹಾಕೋಗ್ಯಾರ, ಅದರ ಮೇಲೆ ಎಲ್ಲ ನಾವು ನಡೀತೀವಿ. ಇವತ್ತಿನ ದಿನ ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವ್ರ ಜನ್ಮದಿನ ಎಲ್ಲ ಕಲ್ಕಿಸಿ ಆಚರಿಸಿ ಮಾಡ್ಲಾಕತ್ತೀವಿ. ಎಲ್ಲರದ್ದು ಇದಕ್ಕೆ ನಾವು ಸಹಕಾರಿ ಅದ ಅನ್ಕೇಸಿ ನಾವು ಅವ್ರಿಗೆಲ್ಲರಿಗೆ ಧನ್ಯವಾದ ಮಾಡ್ತೀವಿ. ಇದೇ 26ರಂದು ರಿಲೀಸ್ ಆಗಲಿರುವ ಜರ್ಕ್ ಚಲನಚಿತ್ರದ ಕುರಿತು ತಮ್ಮ ಅನುಭವಗಳನ್ನು ಚಿತ್ರ ನಿರ್ದೇಶಕ ಕೃಷ್ಣರಾಜ್ ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಂಡಿದ್ದರು. ಹೌದು, ಜರ್ಕ್ ಚಿತ್ರವು ನಮ್ಮ ಹೈದರಾಬಾದ್ ಕರ್ನಾಟಕ ಕಲಾವಿದರಿಂದ ಕೂಡಿದ್ದು ಇಲ್ಲಿನ ಪ್ರತಿಭೆಗಳಿಗೆ ಅವಕಾಶ ನೀಡುವುದರ ಜೊತೆಗೆ ಹಲವಾರು ಹೊಸ ಪ್ರತಿಭೆಗಳು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ವಿಶೇಷ. ಅದರಲ್ಲೂ ನಿರ್ಮಾಪಕರು ಹಾಗೂ ನಿರ್ದೇಶಕರು ಕೂಡ ಹೈದರಾಬಾದ್ ಕರ್ನಾಟಕದವರೇ ಆಗಿರುವುದರಿಂದ ತುಂಬಾ ಹೆಮ್ಮೆಯ ವಿಷಯ. ಈ ಚಿತ್ರದ ನಾಯಕ ನಟ ಕೃಷ್ಣರಾಜ್ ಇವರು ಬೀದರ್ ಜಿಲ್ಲೆಯ ಮುನಕೇರ ತಾಲೂಕಿನವರಾದರೆ ಚಿತ್ರದ ನಟಿ ಬೆಂಗಳೂರಿನವರು. ತುಂಬಾ ದೊಡ್ಡ ತಾರಾ ಬೆಳಗವೇ ಈ ಚಿತ್ರದಲ್ಲಿ ಇದೆ. ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಅಂತ ಫೈ, ನಾವು ಚೆನ್ನಾಗಿದ್ದೀವಲ್ಲ, ಎನಿಟೈಮ್ ಮೇಕಪ್ ಇರ್ಬೋದು, ಹುಡುಗಿ ಬೀಗ ಹುಚ್ಚಲ್ವಾರು, ಸೊ ಇದ್ರ ದುಡಿಯೋಣ, ಇದ್ರದ್ದು ಹೆಸರು ಮಾಡೋಣ ಅಂದ್ಕೊಂಡು ಒಂದು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆದೆ. ಒಂದು ವಾರ ಟ್ರೈನಿಂಗ್ ಆದಮೇಲೆ ಒಂದು ಆಡಿಷನ್ ಕಾಲ್ ಬಂತು ಜರ್ಕಿಂದ. ದೆನ್ ಹೋಗಿ ಆಡಿಷನ್ ಕೊಡ್ತೀವಿ, ಸೆಲೆಕ್ಟ್ ಆದಮೇಲೆ ಒಂದು ವಾರ ನಮಗೆ ಕ್ಯಾರೆಕ್ಟರ್ ಬೇಕು, ಒಂದು ಟ್ರೈನಿಂಗ್ ಕೊಡಬೇಕು ಅಂತ ಡೈರೆಕ್ಟರ್. ಸೊ ಮೂವಿಯಲ್ಲಿ ನನ್ನ ಕ್ಯಾರೆಕ್ಟರ್ ಸನ್ನಿಧಿ, ಸನ್ನಿಧಿ ಬಂದ್ಬಿಟ್ಟು ಒಂದು ಸೊಸೈಟಿ ಕನ್ಸರ್ನ್ ಇರುವಂಥ ಒಂದು ಹುಡುಗಿ, ತುಂಬ ಸಾಫ್ಟ್ ಗರ್ಲ್, ಬಟ್ ಏನಾದರೂ ಕೆಟ್ಟದ್ದು ನನಗೆ ಅವ್ರು ತರ್ಕೊಳ್ಳೋಕ್ಕಾಗ ಹೋಗ್ಬಿಟ್ಟು ಏನು ಅಂತ ಆ ಥರ ಕ್ವಶನ್ ಮಾಡುವಂಥ ಹುಡುಗಿ. ಫಾರ್ ಎಕ್ಸಾಂಪಲ್, ಈಗ ನಾವು ರೋಡಲ್ಲಿ ಹೋಗ್ತಿದ್ರು, ಹುಡುಗಿರು ಹೋಗ್ತಾ ಇರ್ತಾರೆ, ಅವ್ರಿಗೆ ಏನಾದರೂ ಅನ್ಯಾಯ ಆದರೆ ಯಾರು ಏನು ಕೇಳಲ್ಲ, ನನ್ನ ಕೆಲಸ ನಾವು ಹೋಗೋಣ ಅಂದ್ಬಿಟ್ಟು ಹೋಗ್ತಿರ್ತಾರೆ, ಮತ್ತು ರೈಟ್ ಸೈಡಲ್ಲಿ ಇಂಡಿಕೇಟರ್ ಅಂದರೆ ಲೆಫ್ಟ್ ಸೈಡಲ್ಲಿ ಮೂವ್ ಆಗ್ತಿರ್ತಾರೆ. ಇದು ಸುಮಾರು ಚಿಕ್ಕ ಚಿಕ್ಕ ವಿಷಯ, ಡೈಲಿ ಲೈಫು ನಡೆಯುವಂಥ ಚಿಕ್ಕ ಚಿಕ್ಕ ವಿಚಾರ ನನ್ನ ಡೈರೆಕ್ಟರ್ ನನ್ನ ಮೂಲಕ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮೂವಿಗೆ. ಆ್ಯಂಡ್ ಮೇನ್ಲಿ ಈ ಥರ ನಡೀತಾ ಇರಬೇಕಾದ್ರೂ ಒಂದು ಜನ ನನ್ನ ಲೈಫಲ್ಲಿ ಜಾಯ್ನ್ ಆಗ್ತಾರೆ, ಅದರಿಂದ ನಡೆಯುವಂಥ ಲಿಸ್ಟ್ಗಳೇ ನಿಮ್ಮ ಕತೆ ಇರೋದು. ಗಡಪ್ಪ ಅವರು ಸಿಟಿ ಮೂವಿ ಮಾಡಿದಾಗ ನಾವು ಆಚೆ ಬಂದಾಗ ಒಂದಷ್ಟು ಫ್ಯಾನ್ ಫಾಲೋವರ್ಸ್ ಇದ್ರು. ಸೇಮ್ ನೀವು ಈ ಮೂವಿ ನೋಡಿದಾಗ ಗಡಪ್ಪದು ಇನ್ನೊಂದು ಫೇಸು, ಮತ್ತೆ ನಾವೆಲ್ಲ ಸೇರಿಕೊಂಡು ನಾಟಕ ಮತ್ತು ಕಂಪ್ನಿಯಲ್ಲಿ ಕೆಲವೊಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ವಿ. ನಾವು ಯಾಕೆ ಸಿನಿಮಾ ಮಾಡ್ಬೋದು ಅಂತ ಒಂದು ಯೋಚನೆ ಬಂದಾಗ ನಾವೇ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸಿನಿಮಾ ಮಾಡ್ತೇನೆ ಅಂದಾಗ ಮಾಂತೇಶ್ ಮೇಲೆ ಆಯ್ತು ನಾನು ಡೈರೆಕ್ಷನ್ ಮಾಡ್ತೀನಿ, ಎಲ್ಲರೂ ಪ್ಲ್ಯಾನ್ ಮಾಡ್ತೀನಿ ಅಂತ ಮಾಡಿದ್ರು. ಫೈನಾನ್ಸಿಯಲ್ ಸಪೋರ್ಟು, ಆಮೇಲೆ ನಮ್ಮದೇ ಒಂದು ತಂಡ ಮಾಡಿಕೊಂಡು ಅದಕ್ಕೆ ಫೈನಾನ್ಸಿಯಲ್ ಏನು ಬೇಕು ಅಂತ ಸಪೋರ್ಟ್ ಮಾಡಿ, ಮತ್ತು ರವಿ ರವಿ ಕುಮಾರ್ ಜಿ ಅಂತ ಅವ್ರದೇ ಒಂದು ಓನ್ ಕಂಪ್ನಿ ಇದೆ, ಒಂದು ಇನ್ನೂರು ಕೆಲಸ ಮಾಡ್ತಾರೆ ಆರ್ ಎಚ್ ಅಂತ ಹೇಳ್ತೀನಿ. ಸೊ ಅವರು ನಮಗೆ ಫೈನಾನ್ಸಿಯಲ್ ಆಗಿ ಆಮೇಲೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಸಿನಿಮಾ ತಂದಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಟೆಕ್ನಿಕಲ್ ಟೀಮಲ್ಲಿ ಫಿಬೋನ್ ಮಾಸ್ಟರು ಡ್ಯಾನ್ಸ್ ಕೋರಿಯೋಗ್ರಾಫರ್ ಮಾಡಿದ್ದಾರೆ. ನಮ್ಮ ನಾಲ್ಕು ಸಾಂಗ್ ಇದರಲ್ಲಿ ನಾಲ್ಕು ಸಾಂಗಲ್ಲಿ ಎರಡು ವರ್ಷ ಅಂತ ಮ್ಯೂಸಿಕ್ ಮಾಡಿರೋದು, ನಾಲ್ಕರಲ್ಲಿ ಒಂದು ಸಾಂಗು ಮೆಲೋಡಿ ಸಾಂಗು ಇನ್ನದೇ ಕಲ್ಪನೆ ಅಂತ ಕುಲು ಮನೆಯಲ್ಲಿ ಶೂಟ್ ಮಾಡಿದ್ವಿ. ಯಾವುದೇ ಥರದ ಒಂದು ರಾಜಿ ಬೇಡ ಅಂತ ತುಂಬ ಚೆನ್ನಾಗಿ ಕುಲು ಮನೆಯಲ್ಲಿ ಶೂಟ್ ಮಾಡ್ಕೊಂಡು ಬಂದಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ನಾಲ್ಕು ಸಾಂಗು ಒಂಬತ್ತು ಎರಡು ವರ್ಷ ಅಂತ ಮ್ಯೂಸಿಕ್ ಡೈರೆಕ್ಟರು. ಡಿ ಒ ಪಿ ಬಂದ್ಬಿಟ್ಟು ಕ್ಯಾಮ್ರಾಮ್ಯಾನು ಚಂದ್ರ ಸೊಂಡೇಕೊಪ್ಪ ಅಂತ, ತುಂಬ ಚೆನ್ನಾಗಿ ಅವರು ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಕುಲು ಮನೆಯಲ್ಲಿ ಸಾಂಗಲ್ಲಿ ಫೈಟ್ ಸೀನ್ಸಲ್ಲಿ ಎಲ್ಲ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೆ. ಅದೇ ರೀತಿಯಾಗಿ ಫೈಟ್ ಮಾಸ್ಟರ್ ಅಂತ ಬಂದಾಗ ನಾವು ಫಸ್ಟ್ ಬೇರೆ ಯಾರು ನೋಡ್ಕೊಂಡಿದ್ವಿ ಚಿಕ್ಕ ಪುಟ್ಟ ಫೈಟ್ ಮಾಸ್ಟರ್, ಬಟ್ ಬೇರೆ ನಾವು ಮಹಸ್ಯಾಲ ಮಾಡ್ತೀವಿ ತುಂಬ ಚೆನ್ನಾಗಿ ಮಾಡೋಣ ಅಂತ ಫಿಲ್ಲರ್ ಒಂದು ಸರ್ ಫೈಟ್ ಮಾಸ್ಟರ್ ಇರಲಿ ಅಂತ ಫಿಲ್ಲರ್ ಒಂದು ಸರ್ ಫೈಟ್ ಮಾಸ್ಟರ್ ಇದೆ. ಸೊ ನಾನು ಒಬ್ಬ ಹೊಸಬ ಹೇಳೋದ್ರಿಂದ ಒಳ್ಳೆ ತಂಡ ಮಾಡಿಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಫಿಲ್ಲರ್ ಒಂದು ಸರ್ ಕಂಪೋಸ್ ಮಾಡೋದು ಫೈಟೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನು ಈ ಫಸ್ಟ್ ಟೈಮ್ ಈ ಥರ ಮಾಡ್ತೀನಿ ಅಂತ ತುಂಬ ಚೆನ್ನಾಗಿ ಫೈಟ್ ಬಂದಿದೆ, ಅದನ್ನೆಲ್ಲ ಮಾಡ್ಕೊಟ್ಟಿದ್ದಾರೆ, ಅವರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಟೆಕ್ನಿಕಲ್ ಟೀಮಲ್ಲಿ ದರ್ಶನ್ ಸರ್ಗೆ ಮತ್ತು ಪುನೀತ್ ರಾಜ್ಕುಮಾರ್ ಸರ್ಗೆ ಎಡಿಟ್ರು ಕೆ ಎಂ ಪ್ರಕಾಶ್ ಅಂತ, ಅವರು ನಮ್ಮ ಸಿನಿಮಾಗೆ ಎಡಿಟ್ರು ಕೆ ಎಂ ಪ್ರಕಾಶ್. ಹಾಗೆ ಸುಮಾರು ತಾಂತ್ರಿಕ ವಿಷಯ ಟೆಕ್ನಿಕಲ್ ಹೇಳ್ಬೇಕು ಅಂದರೆ ಟೀಮು ತುಂಬ ದೊಡ್ಡದಾಗಿದೆ. ರಂಗಿ ತರಂಗ ಎಲ್ಲ ಮಾಡಿದ್ರು, ಶಂಕಾಸ್ತ್ರ ಅಂತ ಎಫೆಕ್ಟು,